ಸೆಕೆಂಡ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಸೊ ಈಗಾಗಲೇ ಮಳೆಗಾಲ ಆರಂಭ ಆಗೋ ರೀತಿ ಆಗೋಗಿದೆ. ಎಲ್ಲಾ ಕಡೆನೂ ಕೂಡ ಮಳೆ ಸುರಿತಾ ಇದೆ, ನೋಡ್ತಾ ಇದೀವಿ. ಒಂದೊಂದ್ ಕಡೆ ಅಂತೂ ಪ್ರವಾಹ ಮಟ್ಟಕ್ಕೆ ಮಳೆ ಬೀಳ್ತಾ ಇದೆ. ಆದ್ರೆ ಇಲ್ಲಿ ಬಿದ್ದಿರುವಂತಹ ಕಡಿಮೆ ಪ್ರಮಾಣದ ಮಳೆಗೆ ಅಲ್ಲಿನ ಸರ್ಕಾರಿ ಶಾಲೆಯ ನೆಲಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾವ ಊರಲ್ಲಿ ಈ ಘಟನೆ, ಈ ತರದ ಒಂದು ಅವ್ಯವಸ್ಥೆ ಇರುವಂತದ್ದಾದ್ರೂ ಎಲ್ಲಿ? ಈ ಕುರಿತಂತ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡೋಣ. ಮಳೆ ಅಬ್ಬರಿಸುವ ಮುಂಚೆನೇ ಉರುಳಿ ಬೀಳೋದಕ್ಕೆ ಸರ್ಕಾರಿ ಶಾಲೆಯಲ್ಲಿ ಸಿದ್ಧ ಆಗೋಗ್ಬಿಟ್ಟಿದೆ. ಅಂತಂದ್ರೆ ಅಷ್ಟು ಹಳೆಯದಾಗಿದೆ ಆ ಒಂದು ವ್ಯವಸ್ಥೆ, ಆ ರೀತಿಯಾಗಿದೆ. ಸರ್ಕಾರಿ ಶಾಲೆ ಸುತ್ತ ಗಮನಾರ್ತಾ ಇದೆ ಚರಂಡಿಗಳು. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಈ ಒಂದು ಸರ್ಕಾರಿ ಶಾಲೆ. ಹಾವು ಚೇಳುಗಳ ಕಾಟಕ್ಕೆ ಅಲ್ಲಿನ ವಿದ್ಯಾರ್ಥಿಗಳು ಹೈರಾಣಾಗಿದ್ದಾರೆ. ಚಿಂತಾಮಣಿ ತಾಲೂಕಿನ ಜಿ ರಾಮಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕುರಿತಂತೆ ನಾವಿವತ್ತು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ. ಮಕ್ಕಳ ತಲೆ ಮೇಲೇನೆ ಸಿಮೆಂಟ್ ಚೂರುಗಳು, ಅಂತಂದ್ರೆ RCCಯಲ್ಲಿರುವಂತಹ ಸಿಮೆಂಟ್ ಚೂರುಗಳು ಬೀಳ್ತಾ ಇದೆ. ಶೌಚಾಲಯ ಇಲ್ಲದೆ ಇವತ್ತಿಗೂ ಕೂಡ ಬಹಿರ್ದೆಸೆಗೆ ಹೋಗ್ತಾ ಇದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು. ಇನ್ನು ಪಾಳು ಬಿದ್ದಿರುವಂತಹ ಶಾಲೆಯಲ್ಲೇ ಮಕ್ಕಳಿಗೆ ಪಾಠ ಪ್ರವಚನ ಇವತ್ತಿಗೂ ಕೂಡ ನಡೀತಾನೆ ಇದೆ. ಬಿಸಿಯೂಟ ಮಾಡುವ ಅಡುಗೆ ಕೋಣೆ, ಅಲ್ಲಿ ಆ ಒಂದು ಕೋಣೆ ತುಂಬಾ ಬರೀ ಧೂಳಾಗಿದೆ. ಸೊ ಅದ್ರ ಮಧ್ಯದಲ್ಲೇನೆ ಅಡುಗೆ ಕೂಡ ಮಾಡ್ತಾ ಇದ್ದಾರಂತೆ. 33 ಮಕ್ಕಳಿಗೂ ಕೂಡ ಒಂದೇ ಕೋಣೆಯಲ್ಲೇನೆ ಪಾಠವನ್ನ ಹೇಳ್ಕೊಡ್ಲಾಗತ್ತೆ, ಮತ್ತು ಭಯದ ಆತಂಕದಲ್ಲೇ ಪಾಠ ಮಾಡ್ತಾ ಇದ್ದಾರೆ ಶಿಕ್ಷಕರು. ಸೊ ಯಾವಾಗ ಬೀಳುತ್ತೋ ಅನ್ನುವಂತ ಒಂದು ಆತಂಕದಲ್ಲೇನೆ ಅಲ್ಲಿನ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಈ ಒಂದು ಗ್ರಾಮದಲ್ಲಿರುವಂತಹ ಜಿ ರಾಮಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಕುರಿತಂತೆ ನಾವಿವತ್ತು ಸುದ್ದಿಯನ್ನು ಬಿತ್ತರಿಸ್ತಾ ಇದೀವಿ. ದೃಶ್ಯದಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ, ಗೋಡೆ ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ. ಸೊ ಇನ್ನು ಮಳೆಗಾಲ ಆರಂಭ ಆಗ್ತಾ ಇದೆ. ಒಂದ್ ಕಡೆ ಯಾವಾಗ ಬೇಕಾದ್ರೂ ಗೋಡೆಗಳು ಕುಸಿಬಹುದು. ಸೊ ಎಂತ ಶಿಥಿಲಾವಸ್ಥೆಗೆ ತಲುಪಿದೆ ಈ ಒಂದು ಶಾಲಾ ಕಟ್ಟಡ ಅಂತ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಸೊ ಇಷ್ಟೆಲ್ಲ ಆದ್ರೂ ಕೂಡ ಆ ಕಟ್ಟಡದೊಳಗೆ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ, ಪರ್ಯಾಯವಾಗಿ ಬೇರೆ ಬದಲಿ ಮಾರ್ಗವನ್ನ ಮಾಡ್ಕೊಂಡಿಲ್ಲ. ಸೊ ನೀವು ನೋಡಬಹುದು ಈ ದೃಶ್ಯಗಳಲ್ಲಿ ಗೋಡೆನೆ ಪಾಚಿ ಕಟ್ಟಿದೆ, ಮತ್ತು ಅಲ್ಲಿ ಯಾವ ರೀತಿ ನೈರ್ಮಲ್ಯವನ್ನ ಕಾಪಾಡ್ಕೊಂಡಿದ್ದಾರೆ ಅನ್ನೋದನ್ನ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಶಾಲೆಯ ಆವರಣದ ಸುತ್ತಮುತ್ತ ಇರುವಂತಹ ನೈರ್ಮಲ್ಯತೆ ಹೇಗಿದೆ ನೋಡಿ ಅಲ್ಲಿ. ಅದರ ಜೊತೆಗೆ ಮಕ್ಕಳಿಗೆ ಇವತ್ತಿಗೂ ಕೂಡ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ, ಅವರು ಬಹಿರ್ದೆಸೆಗೆ ಬಯಲಿಗೆ ಹೋಗಬೇಕಾಗಿದೆ. ಅಂತಹ ಪರಿಸ್ಥಿತಿ ಇದ್ರೂ ಕೂಡ ಅಲ್ಲಿನ BO ಆಗ್ಲಿ, ಸಂಬಂಧಪಟ್ಟ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಈಗಾಗಲೇ, ಆದ್ರೆ ಅದ್ಯಾವುದು ಕೂಡ ಆಗಿಲ್ಲ. ಸೊ ಅಲ್ಲಿರುವಂತಹ ಚರಂಡಿಯ ದೃಶ್ಯವನ್ನ ನಿಮಗೆ ನೋಡ್ತಾ ಇದ್ರೆ, ಶಾಲೆ ಆವರಣದ ಸುತ್ತಮುತ್ತ ಇರುವಂತಹ ಅವ್ಯವಸ್ಥೆ ಹೇಗಿದೆ ಅಂತ, ಶಾಲೆ ಕೊಠಡಿಯ ಬಾಗಿಲು ಮತ್ತು ಗೋಡೆಗಳು ನೋಡಿ ಪಾಚಿ ಕಟ್ಟಿ ಹೇಗಾಗಿದೆ ಅಂತ. ಸೊ ಇಂತಹ ಒಂದು ಕಟ್ಟಡದೊಳಗೆ ಮಕ್ಕಳು ಈಗಲೂ ಸಹ ಅಲ್ಲೇನೆ ಪಾಠ ಕೇಳುವಂತಹ ಅನಿವಾರ್ಯತೆ ಅಲ್ಲಿರುವಂತಹ ಮಕ್ಕಳಿಗಿದೆ. ಮತ್ತೊಂದ್ ಕಡೆ ಪಾಠ ಕೇಳಬೇಕು ಅನ್ನೋದಾದ್ರೆ ಇನ್ನೊಂದ್ ಕಡೆ ಮಕ್ಕಳ ಜೀವಕ ರಕ್ಷಣೆ ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಇಡೀ ಗ್ರಾಮಸ್ಥರಿಗೆ ಕಾಡ್ತಾ ಇದೆ. ಸೊ ಅಲ್ಲಿನ ಗ್ರಾಮಸ್ಥರಾಗ್ಲಿ ಅಥವಾ ಶಿಕ್ಷಕರಾಗ್ಲಿ ಮಕ್ಕಳು ಏನ್ ಹೇಳ್ತಾರೆ, ಬನ್ನಿ ನೋಡೋಣ. ನಾವು ಇಷ್ಟು ವರ್ಷಗಳಿಂದ ಸುಮಾರಾಗಿ ಬಿಡಿದ್ವು. ಈ ಕೊರೋನಾ COVID-19 ಬಂದಾಗಿಂದ ಶಾಲೆಗಳನ್ನ ಬಳಸದೆ ಎಲ್ಲ ಬೂಸ್ಟ್ ಬಂದು ಬಾಗಿಲು ಕಿಟಕಿಗಳು ತೆಗೆದೇ ಇದ್ದಕ್ಕೆ ಎಲ್ಲ ತುಂಬಾ ಹಾಳಾಗ್ಬಿಟ್ಟಿವ. ಮತ್ತೆ ಶಾಲೆ ಪ್ರಾರಂಭ 2021 ಅಕ್ಟೋಬರಿಂದ ಶಾಲೆ ಪ್ರಾರಂಭ ಮಾಡಿದ್ರು. ಶಾಲೆ ಪ್ರಾರಂಭ ಮಾಡಿದ್ರು ನಾವು ಭಯದ ವಾತಾವರಣದಲ್ಲಿ ಬಿಲ್ಡಿಂಗ್ಗಳು ಬಿದ್ದೋಗೋ ರೀತಿಯಲ್ಲಿ ಬಿರುಕು ಬಿಟ್ಟು ಗೋಡೆಗಳು ಸಿಡಿಲ ರೀತಿಯಲ್ಲಿ ಇದ್ದಿದ್ದಕ್ಕೆ ಭಯದ ವಾತಾವರಣ ಹೊರಗಡೆ ಕೂತ್ಕೊಂಡು ಪಾಠ ಮಾಡಿದ್ವು. ಮತ್ತೆ ಇನ್ನು ಒಂದೇ ರೂಮ್ ಅಲ್ಲಿ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಕ್ಕಳಿಗೆ ಬೋಧನೆಯನ್ನ ಮಾಡ್ತಾ ಇದ್ದೀವಿ. ಮತ್ತೆ ಉಗ್ರಾಣ ಕೊಠಡಿಗಳು ಸಹ ಸೋರ್ತಾ ಇರೋದ್ರಿಂದ ಸ್ಟಾಕ್ ಅಲ್ಲಿ ಬೂಸ್ಟ್ ಬರ್ತಾ ಇತ್ತು.
ಅದನ್ನು ಸಹ ಪಾಠಶಾಲೆಯಲ್ಲೇ ಹಾಕೊಂಡು ನಾವು ಬೋಧನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಆಫೀಸ್ ರೂಮ್ ಅಲ್ಲೇ, ಎಲ್ಲ ಅಲ್ಲೇ. ಅದೇ ರೀತಿ ಮತ್ತೆ ಕಿಚನ್ ರೂಮ್ ಕೂಡ ಸೋರ್ತಾ ಇದೆ. ಅಲ್ಲಿ ಪಾಪ ಅವ್ರು ಮಾಡಕ್ಕೆ ಭಯ, ಎಲ್ಲಿ ಬಿದ್ದೋಗುತ್ತೋ, ಎಲ್ಲಿ ಸಿಮೆಂಟ್ ಉದುರುತ್ತೋ ಅಂತ ಭಯದ ವಾತಾವರಣದಲ್ಲಿ ಅಡುಗೆಯನ್ನು ಮಾಡ್ತಾರೆ. ಹೊರಗಡೆ ಸ್ಟವ್ ಇಟ್ಕೊಂಡು ಅಡುಗೆ ಮಾಡಿ ಮಕ್ಕಳಿಗೆ ಎತ್ಕೊಂಡು ಬಂದ ರೂಮಲ್ಲಿ ಪಾಠಶಾಲೆ ನಡೆಯುವ ರೂಮಲ್ಲೇ ಅಡುಗೆ ಊಟ ತಿನ್ನೋದು ಮಕ್ಕಳು ಕೂಡ. ಮತ್ತೆ ಶೌಚಾಲಯಗಳು ದುರಸ್ತಿಯಲ್ಲಿದ್ದಾವೆ, ಆ ದುರಸ್ತಿ ರೂಮ್ಗಳು ಒಳಗಡೆ ಹೋಗೋದಕ್ಕೆ ಮಕ್ಕಳು ಭಯ ಪಡ್ತಾರೆ. ಈ ರೀತಿ ನಮ್ಗೆ ವಿದ್ಯುತ್ ಅಭಾವ, ಊರಲ್ಲಿ ಎಲ್ಲ ಕಂಬಗಳು ವೈರ್ ಕಲೆಕ್ಷನ್ ಮಾಡಿದ್ರು, ಕಟ್ ಮಾಡಿದ್ರು, ಹೊಸ ಕಂಬ ತೆರವುಗೊಳಿಸಿದ್ರು, ಕಂಪೌಂಡ್ ಅಲ್ಲಿ ಇರುವ ಲೈಟ್ ಕಂಬ, ವಿದ್ಯುತ್ ಕಂಬನ. ಸರ್, ನಮ್ಮೂರು ಜೀರಾಂಪುರ ಪಟ್ಟಿದೆ. ನಾವು ಮೂರು ಜನ ಟೀಚರ್ಸ್ ಇದ್ದೀವಿ. ನಾಲ್ಕು ಬಿಲ್ಡಿಂಗ್ಗಳಿದ್ದಾವೆ. ನಾಲ್ಕು ಬಿಲ್ಡಿಂಗ್ಗಳಲ್ಲಿ ಮೂರು ಬಿಲ್ಡಿಂಗ್ಗಳು ಸೋರ್ತಾ ಇದ್ದಾವೆ. ಎರಡು ಬಿಲ್ಡಿಂಗ್ಗಳು, ಒಂದು ಬಿಲ್ಡಿಂಗ್ ಬಿದ್ದೋಗೇ ಇದೆ, ಇನ್ನೊಂದು ಬಿಲ್ಡಿಂಗ್ ಬಿದ್ದವು ಮಟ್ಟದಲ್ಲಿದೆ. ಮತ್ತೆ ಇನ್ನೊಂದು ಬಿಲ್ಡಿಂಗು ಸುಮಾರಾಗಿದೆ, ಅಲ್ಲಿ ಪಾಠ ಮಾಡ್ತಾ ಇದ್ರೆ ಭಯದ ವಾತಾವರಣದಲ್ಲಿ ಪಾಠ ಮಾಡಬೇಕು. ಅಲ್ಲಿ ಮೂರು ಜನ ಮಕ್ಕಳಿದ್ರೆ ಕೆಲವರನ್ನ ಮೇಲೆ, ಕೆಲವರನ್ನ ಕೆಳಗಡೆ ಕ್ಲಾಸ್ ಮಾಡ್ತಾ ಇದ್ದೀವಿ. ಪಾಠ ಮಾಡ್ಬೇಕಾಗಿದ್ರೆ ಮೇಲ್ಗಡೆಯಿಂದ ಸಿಮೆಂಟು ತಲೆ ಮೇಲೆ ಬೀಳುತ್ತೆ. ಪೇರೆಂಟ್ಸ್ ಎಲ್ಲ ಇದನ್ನ ನೋಡಿ ನಾವು ಕಲ್ಸಲ್ಲಮ್ಮ ಅಂತಂದ್ರು. ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ಕಲ್ಸಿ ಬಿಲ್ಡಿಂಗ್ ಎಲ್ಲ ಆಗುತ್ತೆ ಅಂತ ಹೇಳಿದಾಗ ಕೆಲವರು ಪೇರೆಂಟ್ಸ್ ಕಲಿಸ್ತಾ ಇದ್ದಾರೆ. ಮತ್ತೆ ನಾವು ಉತ್ತಮವಾದ ಪಾಠ ಪ್ರವಚನಗಳು ಮಾಡಬೇಕು ಅಂತಂದ್ರೆ ನಾವು ಭಯದ ವಾತಾವರಣದಲ್ಲೇ ಪಾಠ ಮಾಡ್ತಾ ಇದ್ದೀವಿ. ಶೌಚಾಲಯ ಇಲ್ಲ, ಟೀಚರ್ಸ್ಗೂ ಇಲ್ಲ, ಮಕ್ಕಳಿಗೂ ಇದೆ. ಕಲ್ಪೆ ಮಟ್ಟದ ಶೌಚಾಲಯ ಇದೆ, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಮತ್ತೆ ಬಿಲ್ಡಿಂಗ್ ಎಲ್ಲ ಇದೆ, ಇದು ಉಗ್ರಾಣ ಕೊಟ್ಟಿದೆ. ಒಳಗಡೆನು ಎಲ್ಲ ತುಂಬಾ ವರ್ಸ್ಟ್ ಆಗಿ ಇದೆ, ಎಲ್ಲ ಕಿತ್ತೋಗ್ತಾ ಇದೆ. ಕಾಲಲ್ಲಿ ಹೋದ್ರೆ ಇದು ಬಿದ್ದೋಗೋ ಮಟ್ಟದಲ್ಲಿದೆ. ಎಲ್ಲಾ ಬಿಲ್ಡಿಂಗ್ ಕಿಟಕಿ ಭಾಗಗಳೆಲ್ಲಾನು ತುಂಬಾನೇ 40-50 ವರ್ಷಗಳ ಹಿಂದೆ ಕಟ್ಟಿರುವ ಕಟ್ಟಡಗಳಿಗೂ. ಮತ್ತೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗೇ ಇದ್ದಾರೆ. ಆದ್ರೆ ನಾವು ಭಯದ ವಾತಾವರಣದಲ್ಲಿ ಪಾಠ ಕಲಿಸ್ತಾ ಇದ್ದೀವಿ. ಸ್ಟ್ರೆಂತ್ ಚೆನ್ನಾಗೇ ಇದೆ, ಮೊದ್ಲಿಗಿಂತ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಅಂದ್ರೆ ಬಿಲ್ಡಿಂಗ್ ನೋಡಿ ಕೆಲವು ಪೇರೆಂಟ್ಸ್ ಭಯಪಟ್ಟು ಸ್ಕೂಲ್ ಕಲಿಸ್ತಾ ಇಲ್ಲ. ಮತ್ತೆ ಫೀಲ್ಡ್ ಇಲ್ಲ, ಪ್ರೇಯರ್ ಮಾಡೋದು ರೋಡಲ್ಲಿ ಪ್ರೇಯರ್ ಮಾಡಿಸ್ತೀವಿ. ಅದಕ್ಕಾಗಿ ನಮ್ಮೂರ ಶಾಲೆಗೆ ಒಂದು ಎರಡು ಬಿಲ್ಡಿಂಗ್ಗಳು ಮತ್ತೆ ಶೌಚಾಲಯ ಫೀಲ್ಡ್ ಎಲ್ಲ ಮಂಜೂರು ಮಾಡ್ಬೇಕೆಂದು ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ತೀವಿ. ನನ್ನ ಹೆಸರು ಜಲಜಾ, ನಾನು 5ನೇ ತರಗತಿ ಓದುತ್ತಿದ್ದೇನೆ. ನಮಗೆ 4 ಕೊಠಡಿಗಳಿದ್ದಾವೆ, 3 ಸೋರ್ತಾ ಇದ್ದಾವೆ, ಒಂದು ಬಿಲ್ಡಿಂಗ್ ಮಾತ್ರ ಸುಮಾರಾಗಿದೆ. ನಾವು ಆಟ ಆಡಕ್ ಕೂಡ ಜಾಗ ಇಲ್ಲ, ಫೀಲ್ಡ್ ಇಲ್ಲ, ನಾವು ಊಟ ತಿನ್ನಕ್ ಕೂಡ ಜಾಗ ಇಲ್ಲ, ಶೌಚಾಲಯ ಇಲ್ಲ. ನಮ್ಗೆ ಹೆಣ್ಮಕ್ಳು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಜನ ಸ್ಕೂಲ್ಗೆ ಕಳ್ಸೋದಕ್ಕೆ ಭಯ ಪಡ್ತಾ ಇದ್ದಾರೆ. ಮೇಡಮ್ ಅವ್ರದ್ದು ಹೇಳಿದ್ದಕ್ಕೆ ಸ್ವಲ್ಪ ಜನ ಕಳಿಸ್ತಾ ಇದ್ದಾರೆ ಅಷ್ಟೇ. ನಮ್ಗೆ ಸ್ಕೂಲ್ ಬೇಕು, ಶಾಲೆ, ಶೌಚಾಲಯ, ಅಡಿಗೆ ಎಲ್ಲ ಕಟ್ಸ್ಬೇಕು. ಅದಕ್ಕೆ ತಮ್ಮಲ್ಲಿ ಸೊ ಮುಂಗಾರು ಮಳೆ ಅಬ್ಬರಿಸೋ ಮುಂಚೆನೆ ಸರ್ಕಾರಿ ಶಾಲೆ ಯಾವಾಗ ಬೀಳುತ್ತೋ ಮಳೆಗೆ ಅನ್ನೋ ಆತಂಕವನ್ನ ಸೃಷ್ಟಿಸಿದೆ ಅಲ್ಲಿರುವಂತಹ ವಿದ್ಯಾರ್ಥಿ ಮತ್ತು ಶಿಕ್ಷಕ ವೃಂದಕ್ಕೆ. ಶಿಕ್ಷಕರು ಈ ಕುರಿತಂತೆ ಅಧಿಕಾರಿಗಳ ಗಮನಕ್ಕೆ ತಂದು ಸಾಕಾಗಿ ಹೋಗಿದ್ದಾರೆ. ಅವ್ರಿಗೆ ಮನವಿ ಮಾಡ್ಕೊಂಡು ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಧಿಕಾರಿಗಳ ಕಡೆಯಿಂದ ಇವ್ರಿಗೆ. ಸೊ ಮೂಲಭೂತ ಸೌಕರ್ಯಗಳಿಂದ ಕಂಪ್ಲೀಟ್ ಆಗಿ ವಂಚಿತ ಆಗಿದೆ ಈ ಸರ್ಕಾರಿ ಶಾಲೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇದು ಯಾವುದೋ ಪಾಳು ಬಿದ್ದ ಮನೆ ತರ ಕಾಣಿಸ್ತಾ ಇದೆ. ಸರ್ಕಾರಿ ಶಾಲೆ ನಲಿ ಕಲಿ ಅನ್ನುವಂಥದ್ದು, ಅಕ್ಷರದಾಸಹ ಅನ್ನುವಂಥದ್ದು, ಸೊ ಈ ತರ ಹಲವಾರು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಹಾಕೊಂಡು ಶಾಲೆಗಳನ್ನ ಉಳಿಸೋದಕ್ಕೆ, ಶಾಲೆಗಳನ್ನ ಬೆಳೆಸೋದಕ್ಕೆ ಅಂತ ಸರ್ಕಾರ ಸ್ಕೀಮ್ಗಳನ್ನ ತರ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ನಿಜವಾದ ವಾಸ್ತವ ಸ್ಥಿತಿಯನ್ನ ನೋಡೋದಾಯ್ತು ಅಂತಂದ್ರೆ, ಈ ಕಟ್ಟಡ ಎಷ್ಟು ಪುರಾತನವಾಗಿ ಕಾಣ್ತಾ ಇದೆ ಅಥವಾ ಎಷ್ಟು ಶಿಥಿಲಾವಸ್ಥೆಗೆ ತಲುಪಿದೆ ಅಂತಂದ್ರೆ, ಅಲ್ಲೇನೆ ಮಕ್ಕಳು ಇವತ್ತಿಗೂ ಕೂಡ ಕುತ್ಕೊಂಡು ಪಾಠ ಕೇಳುವಂತಹ ಒಂದು ಅನಿವಾರ್ಯತೆ ನಿರ್ಮಾಣ ಆಗಿರುವಂಥದ್ದು. ಪುಟ್ ಪುಟ್ ಮಕ್ಕಳು ಬರ್ತಾರೆ, ಹಳ್ಳಿ ಮಕ್ಕಳು, ಗ್ರಾಮೀಣ ಮಕ್ಕಳು, ಸೊ ಅಕ್ಷರ ಕಲಿಯೋದಕ್ಕೆ ಅಂತ ಅಷ್ಟು ದೂರದಿಂದ ಬರ್ತಾರೆ. ಆದ್ರೆ ಇಲ್ಲಿ ಕೊಠಡಿಗಳ ಒಂದು ವ್ಯವಸ್ಥೆ ಕೂಡ ಸರಿಯಾಗಿಲ್ಲ, ಅವ್ರ ತಲೆ ಮೇಲೆ ಒಂದು ಸೂರು ನ್ಯಾಯವಾಗಿಲ್ಲ ಮಕ್ಕಳಿಗೆ ಪಾಠ ಕೇಳೋಕೆ ಅಂತಂದ್ರೆ. ಅಲ್ಲಿನ ಶಿಕ್ಷಕರಂತೂ ಅಧಿಕಾರಿಗಳ ಗಮನಕ್ಕೆ ತಂದಿದೀವಿ, ಆದ್ರೆ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ನಮಗೂ ಆತಂಕ ಇದೆ, ಈ ಕೊಠಡಿಯಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ಪಾಠ ಮಾಡೋದು ಕಷ್ಟ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಹೇಳ್ತಾರೆ ನೋಡೋಣ, ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ.
ಸೊ ನೀವೀಗ ನೋಡ್ತಾ ಇದ್ರೆ ಯಾವ ರೀತಿ ಕಟ್ಟಡ ಬಿರುಕು ಬಿಟ್ಟಿದೆ ಅಂತ. ಸೊ ಅಷ್ಟು ದೊಡ್ಡ ಬಿರುಕಲ್ಲಿ ಕಾಣಿಸ್ತಾ ಇದೆ, ಯಾವಾಗ ಬೇಕಾದ್ರೂ ಅದು ಕುಸಿಬಹುದು. ಸೊ ಇನ್ನು ಮಳೆ ಬಂತು ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಎಂತೆಂಥ ಕಟ್ಟಡಗಳೇ ಕುಸಿದು ಹೋಗುತ್ತೆ. ಇನ್ನು ಇಷ್ಟು ಶಿಥಿಲಾವಸ್ಥೆಗೊಂಡಿರುವಂತಹ ಕಟ್ಟಡ ಹೇಗೆ ತಾನೇ ಅದು ನಿಲ್ಲೋಕೆ ಸಾಧ್ಯ ಆಗುತ್ತೆ ಅನ್ನೋ ಆತಂಕ ಅಲ್ಲಿನ ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರಿಗೂ ಹಾಗೆ ಗ್ರಾಮಸ್ಥರಿಗೂ ಕೂಡ ಮೂಡಿರುವಂತದ್ದು. ಇನ್ನು ಈ ಕಟ್ಟಡ ಅಂತೂ ಈ ವಿಜುವಲ್ ಅಲ್ಲಿ ನೋಡ್ತಾ ಇರೋದು ಇದು ಕಂಪ್ಲೀಟ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಕೆಳಕ್ಕೆ ಬೀಳ್ಬಹುದು. ಇಂತಹ ಕಟ್ಟಡದ ಒಳಗೆ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಪಾಠ ಕೇಳುವಂತಹ ದುಸ್ಥಿತಿ ಯಾಕೆ ಬೇಕು? ಅಭಿವೃದ್ಧಿ ಮಾಡಬಹುದಾಗಿತ್ತಲ್ವ, ಇದನ್ನ ಡೆಮಾಲಿಷ್ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಬಹುದಾಗಿತ್ತು, ಅಥವಾ ಬೇರೆಲ್ಲಾದ್ರೂ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಅದು ಕೂಡ ಅಧಿಕಾರಿಗಳು ಮಾಡದೆ ನಿರ್ಲಕ್ಷ್ಯ ಧೋರಣೆಯನ್ನ ತಳೆದಿರುವಂತಹ ಪರಿಣಾಮ ಮಕ್ಕಳು ಇವತ್ತಿಗೂ ಕೂಡ ಅದೇ ಕಟ್ಟಡದಲ್ಲಿ ಕುಳಿತು ಪಾಠ ಕೇಳುವಂತಹ ಒಂದು ದುಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಜಿರಾಮಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ. ಸೊ ಇದಿಷ್ಟು ಕಟ್ಟಡದ ಬಗೆಗಿನ ಅವ್ಯವಸ್ಥೆ ಹೇಗಿದೆ ಏನು ಅನ್ನೋದು ಒಂದ್ ಕಡೆ ಆಯ್ತು ಅಂತಂದ್ರೆ, ಮತ್ತೊಂದ್ ಕಡೆ ಸುತ್ತಲಿರುವಂತಹ ಯಾವ ವಾತಾವರಣವನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅಲ್ಲಿನ ಗ್ರಾಮಸ್ಥರಾಗಿರ್ಬಹುದು, ಅಧಿಕಾರಿಗಳಾಗಿರ್ಬಹುದು, ಆಡಳಿತ ಮಂಡಳಿಯವರಾಗಿರ್ಬಹುದು. ಸೊ ಇವೆಲ್ಲರೂ ಇದ್ರೂ ಕೂಡ ಅಲ್ಲಿ ನೈರ್ಮಲ್ಯತೆ ಅನ್ನೋ ಪದಕ್ಕೆ ಅರ್ಥವೇ ಕಳೆದು ಹೋಗುವಂತಹ ರೀತಿಯಲ್ಲಿ ಅಲ್ಲಿನ ಪರಿಸರದ ಸ್ವಚ್ಛತೆಯನ್ನ ಕಾಪಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ. ಎಸ್ ವೆಂಕಟಾಚಲಪತಿ, ಈ ಕಟ್ಟಡವನ್ನ ನೋಡ್ತಾ ಇದ್ರೆ ಯಾವ್ದೋ ಪಾಳು ಬಿದ್ದಿರೋ ಬೂತ್ ಬಂಗ್ಲೆ ತರ ಕಾಣಿಸುತ್ತೆ. ಇನ್ನೊಂದು ಕಟ್ಟಡ ಈಗ ವಿಜುವಲ್ ಅಲ್ಲಿ ನೋಡ್ತಾ ಇರೋದಂತೂ ಪೂರ್ತಿ ಆಲ್ಮೋಸ್ಟ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬೀಳ್ಬಹುದು ಹಂಗಿದೆ. ಸೊ ಇಷ್ಟೆಲ್ಲ ಆದ್ರೂ ಯಾಕೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ? ಮಕ್ಕಳ ಜೀವಕ್ಕೆ ಬೆಲೆ ಇಲ್ವಂತ ಅವ್ರಿಗೆ? ಖಂಡಿತ ಶಾಲಿನ, ಏನು ಚಿಂತಾಮಣಿ ತಾಲೂಕು ಏನು ನಗರ ಭಾಗಕ್ಕೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಜಿ ರಾಮಾಪುರ ಅಂತಕ್ಕಂಥ ಗ್ರಾಮದಲ್ಲಿ ಸುಮಾರು ಒಂದು 30-33 ಜನ ಮಕ್ಕಳಿದ್ದಾರೆ. ಆ ಮಕ್ಕಳು ಒಂದೇನು ಕೊಠಡಿಗಳು ಆಲ್ರೆಡಿ ಒಂದು 4 ಕೊಠಡಿ ಇದಾವೆ. 4 ಕೊಠಡಿನೂ ಸುಮಾರು 2009 ಸಾಲಿನಲ್ಲಿ ಕಟ್ಟಿರ್ತಕ್ಕಂಥ ಕೊಠಡಿ ಸಮೇತ ಆಲ್ರೆಡಿ ಈಗ ಸೋರ್ತಕ್ಕಂಥದ್ದು, ಮತ್ತೆ ಆ ಬಿಲ್ಡಿಂಗ್ ಇವತ್ತು ನಾಳೆ ಬೀಳ್ತಕ್ಕಂಥ ಒಂದು ಹಂತದಲ್ಲಿದೆ. ಮತ್ತೆ 2007-08 ಕಟ್ಟಿರ್ತಕ್ಕಂಥ 10-12 ವರ್ಷ ಆಗಿರ್ತಕ್ಕಂಥ ಕಟ್ಟಡಗಳು ಸಮೇತ ಈ ತರ ಸರ್ಕಾರಿ ಕಟ್ಟಡಗಳಿಗೆ ಇಂಡಿವಿಜುವಲ್ ಯಾರೇ ಕಟ್ಕೊಂಡ್ರು ಒಂದು ಕಟ್ಟಡಗಳು ಸುಮಾರು 50-60 ವರ್ಷ ಬಾಳ್ತಕ್ಕಂಥ ಕಟ್ಟಡಗಳಿದ್ದಾವೆ. ಈ ಸರ್ಕಾರಿ ಕಟ್ಟಡಗಳು ಮಾತ್ರ ಯಾಕೆ 10-12 ವರ್ಷ 13 ವರ್ಷಕ್ಕೆ ಬಿದ್ದೋಗ್ತವಂತದ್ದು ಗೊತ್ತಾಗ್ತಿಲ್ಲ ಶಾಲಿನಿ. ಖಂಡಿತ ಏನ್ ಮಕ್ಳು ಏನಿದ್ದಾರೆ ಅದು ಆಲ್ರೆಡಿ ಏನು ಎಲ್ಲಾ ಏನ್ ಮಕ್ಳು ಒಂದೇ ಕೊಠಡಿಯಲ್ಲಿ 33 ಜನನು ಒಂದೇ ಕೊಠಡಿಯಲ್ಲಿ ಪಾಠ ಪ್ರವಚನ ಕೇಳ್ತಕ್ಕಂಥದ್ದು, ಮತ್ತೆ ಪಾಠ ಪ್ರವಚನ ಕೇಳ್ತಾ ಇರ್ತಕ್ಕಂಥದ್ದು ಫೀಲಿಂಗ್ ಏನ್ ಕೆಳಗಡೆ ಬೀಳ್ತಕ್ಕಂಥದ್ದು ಮುಖದ ಮೇಲೆ, ಆ ಬುಕ್ಸ್ ಮೇಲೆ, ಅವ್ರ ತಲೆ ಮೇಲೆ, ಮತ್ತೆ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಆಗ್ತಾರೆ ಇದಕ್ಕೆ? ಸರ್ಕಾರ ಹೊಣೆ ಆಗ್ತಾರಾ, ಇಲ್ಲ ಅಲ್ಲಿರ್ತಕ್ಕಂಥ ಟೀಚರ್ಸ್ ಹೊಣೆ ಆಗ್ತಾರಾ, ಇಲ್ಲ ತಾಲೂಕಿನಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ಹೊಣೆ ಆಗ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತಲ್ಲ ಶಾಲಿನಿ. ಮತ್ತೆ ಏನು ಅಲ್ಲಿ ಏನು ಅಲ್ಲಿ ಅಡಿಗೆ ಕೋಣೆ ಅಡಿಗೆ ಮಾಡೋದ್ರ ಸಮೇತ ಒಂದು ಅಡಿಗೆ ಕೋಣೆ ಅಂತ ಒಂದು ಏನು ಉಗ್ರಾಣ ಕೊಟ್ಟಿದೆ, ಉಗ್ರಾಣ ಕೊಟ್ಟಿರಲಿ ರೇಷನ್ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಏನು ಮಳೆ ನೀರಕ್ಕೆ ನೆಂದು ಏನು ಎಲ್ಲ ಕೊಳ್ತೋಗಿರ್ತಕ್ಕಂಥದ್ದು ಕಂಡುಕೊಂಡಾಗ ಅವ್ರು ಎಚ್ಚೆತ್ಕೊಂಡು ಪಾಪ ಅವ್ರೇನು ಒಂದೇ ಕೊಠಡಿಯಲ್ಲಿ ಎಲ್ಲ ಪಾಠ ಪ್ರವಚನೆ ಮಾಡ್ತಕ್ಕಂಥ ಮಕ್ಕಳ ಜೊತೆಲಿ ರೇಷನ್ ತಮ್ಮತ್ತ ಅಲ್ಲೇ ಇಟ್ಕೊಂಡಿದ್ದಾರೆ. ಅಲ್ಲಿ ಏನು ಸುಮಾರು ಸತಿ ತಾಲೂಕು ಆಡಳಿತಕ್ಕೆ ಮತ್ತೆ ಜಿಲ್ಲಾ ಪಂಚಾಯತ್ ಕಾರ್ಯಪಾಲಕ ಅಭಿಯಂತರರು ಏನು ಜಿಲ್ಲಾ ಪಂಚಾಯತ್ ಏನ್ ಜೈಲಿ ಇದ್ದಾರೆ ಅವ್ರ ಸಮೇತ ಕೊಟ್ಟು ಅವ್ರು ಬಂದು ಮೆಜರ್ಮೆಂಟ್ ತಗೊಂಡೋಗಿ ನಾವು ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟೋಗಿದ್ದಾರೆ ಹೊರತು ಇದುವರೆಗೆ ಯಾವುದೇ ರೀತಿ ಆ ಕಡೆ ತಲೆ ತಿರುಗು ಸಮೇತ ನೋಡಿಲ್ಲ. ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಮೇತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಟೀಚರ್ಸ್ ಈ ಆಯ್ತು ನೋಡೋಣ ಅಂತ ಇದ್ದಾರೆ ಹೊರತು ಈಗೋಗ ಬೀಳುವಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಕೊಠಡಿಯಲ್ಲಿ ಪಾಠ ಪ್ರವಚನಗಳು ಮಕ್ಕಳು ಕೇಳ್ತಕ್ಕಂಥದ್ದು. ಮತ್ತೆ ಈ ಸರ್ಕಾರ ಎಲ್ಲ ಒಂದ್ ಕಡೆ ಏನು ಸರ್ಕಾರಿ ಶಾಲೆಗಳು ಉಳಿಸ್ಬೇಕು ಅಂದ್ಬಿಟ್ಟು ಏನು ಆಯೋಜನೆಗಳು ಏನು ಸರ್ಕಾರದ ಅನುದಾನ ಬರ್ತಾನೆ ಇದೆ ಇದ್ ಮಾಡ್ತಾ ಇದಾರೆ. ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರಲ್ಲಿ ಏನು ಮಕ್ಕಳನ್ನ ಕಳಿಸೋದಿಕ್ಕೆ ಭಯ ಬೀಳ್ತಾ ಇದಾರೆ, ಇವತ್ತು ನಾಳೆ ಬಿದ್ದೋಗುತ್ತೇನೋ ಅಂತ ಒಂದು ಪರಿಸ್ಥಿತಿಯಲ್ಲಿ ನನ್ನ ಮಕ್ಕಳನ್ನ ನಾವು ಕಳಿಸೋದಿಲ್ಲ ಅಂತಕ್ಕಂಥದ್ದು ಕಂಡು ಬಂದಿದೆ. ಮತ್ತೆ ಅಲ್ಲಿ ಇರ್ತಕ್ಕಂಥ ಟೀಚರ್ಸ್ ಆ ಮಕ್ಕಳಿಗೆ ಪೇರೆಂಟ್ಸ್ಗೆ ಪೋಷಕರಿಗೆ ಏನು ಕೇಳ್ಕೊಂಡು ಇಲ್ಲ ನಾವ್ ಇದ್ದೀವಿ ಕಳ್ಸಿಕೊಡ್ರಿ ಅಂತ ಒಂದು ಸಂದರ್ಭದಲ್ಲಿ ಈಗ 33 ಜನ ಮಕ್ಕಳು ಅಲ್ಲಿ ಪಾಠ ಕೇಳ್ತಿದ್ರು ಶಾಲಿನಿ. ಸೊ ಇಷ್ಟೆಲ್ಲ ಆಗ್ತಾ ಇದ್ರು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದಾರೆ, ಮತ್ತೊಂದ್ ಕಡೆ ಪೋಷಕರಿಗೂ ಕೂಡ ಆತಂಕ ಇದ್ದೇ ಇರುತ್ತೆ. ಸೊ ಅಲ್ಲಿನ ಸ್ಥಳೀಯ ಶಾಸಕರು ಅವ್ರಗಳಿಗೆಲ್ಲ ಗಮನಕ್ಕೆ ಬಂದಿಲ್ವಾ ಈ ವಿಷಯ? ಸೊ ಅವ್ರು ಯಾವ್ದಕ್ಕೂ ಇಂಟರ್ಫಿಯರ್ ಆಗ್ತಾನೆ ಅಲ್ವಾ? ಮತ್ತು ಈ ಕಟ್ಟಡಕ್ಕೆ ಎಷ್ಟು ವರ್ಷ ಆಗಿದೆ ಅಂತ ವೆಂಕಟಾಚಲಪತಿ? ಖಂಡಿತ ಶಾಲಿನಿ, ಏನೀಗ ಏನ್ ಸ್ಥಳೀಯ ಶಾಸಕರಿಗೆ ಮಾಹಿತಿ ಬಂದಿದೆ, ಏನು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಡೆಗಳಿಂದ ಮಾಹಿತಿ ತಗೊಂಡು ಟೋಟಲ್ ದುರಸ್ತಿ ಕಟ್ಟಡಗಳು ಏನಿದ್ರು 75 ಕೊಠಡಿಗಳಲ್ಲಿ ಆಲ್ರೆಡಿ 25 ಕೊಠಡಿಗಳಿಗೆ ಅನುದಾನವನ್ನು ಮಂಜೂರು ಮಾಡಿದ್ದಾರೆ ಶಾಸಕರು. ಇನ್ನು ಉಳಿದಿರ್ತಕ್ಕಂಥ ಕೊಠಡಿಗಳಿಗೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಸೆಷನ್ ಮತ್ತು ಅನುದಾನ ಇದರಲ್ಲಿ ನಾನು ಮಂಜೂರು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಶಾಸಕರು ಭರವಸೆ ಕೊಟ್ಟಿದ್ದಾರೆ. ಕಳೆದ ಒಂದು 15-20 ದಿವಸ ಹಿಂದೆ ಸುಮಾರು 45 ಗ್ರಾಮಗಳಲ್ಲಿ ಸುಮಾರು ಒಂದು 25-30 ಕೋಟಿ ಪ್ರಾಜೆಕ್ಟ್ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಗುದ್ಲಿ ಪೂಜೆಯಲ್ಲಿ ಸಹ ಮಾಡಿದ್ದಾರೆ. ಈಗ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಲ್ಲ ಅದಕ್ಕೆ ಬೇರೆ ಕಡೆ ಆದ್ರೂ ಸ್ಥಳಾಂತರ ಮಾಡೋದಕ್ಕೆ ಬೇರೆ ಕಡೆ ಅವಕಾಶ ಆದ್ರೂ ಮಾಡ್ಕೊಡ್ಬೇಕು, ಅದನ್ನು ಸಹ ಯಾವ್ದೇ ರೀತಿ ಅಧಿಕಾರಿಗಳು ಮಾಡ್ತಾ ಇಲ್ಲ. ಪೋಷಕರು ಕಳಿಸೋದಕ್ಕೆ ಸ್ವಲ್ಪ ಹಿಂದೇಟ್ ಹಾಕ್ತಿದ್ರೆ ಶಾಲಿನಿ.
ಎಸ್ ವೆಂಕಟಾಚಲಪತಿ, ನೀವೇನಾದ್ರೂ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರ, ಅಲ್ಲಿನ ಬಿಒ ಏನಾದ್ರೂ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರ ನ್ಯೂಸ್ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಏನಾದ್ರು ರೆಸ್ಪಾನ್ಸ್ ಸಿಕ್ತಾ? ಖಂಡಿತ ಶಲೀನ್, ಬಿಒ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿದಾಗ ನಾನು ಲೀಸ್ಟ್ ಹಾಕ್ತೀನಿ, ನಾನು ಹೊರಗಡೆ ಇದ್ದೀನಿ, ನನ್ನ ಲೀಸ್ಟ್ ಏನು ಅದೇನು ದುರಸ್ತಿ ಕಟ್ಟಡ ಇದಾವೆ ಅದನ್ನೆಲ್ಲ ಲೀಸ್ಟ್ ಹಾಕ್ತೀನಿ ನಾನು, ಆ ಲೀಸ್ಟ್ ಪ್ರಕಾರ ನೋಡಿ ಸರ್ ನೀವೇ ಅಂತ ಹೇಳಿದ್ದಾರೆ. ಮತ್ತೆ ಅಲ್ಲಿ ಮೂಲಭೂತ ಶೌಚಾಲಯಗಳು ಏನು ಮಕ್ಕಳಿಗೆ, ಪಾಪ ಐದನೇ ತರಗತಿ ಒಂದನೇ ತರಗತಿ ಐದನೇ ತರಗತಿ ವರ್ಗ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಶೌಚಾಲಯಗಳು ಇದ್ದು ಇಲ್ಲದಂತಾಗಿದೆ. ಇಲ್ಲಿ ಸರ್ಕಾರ ಬಯಲು ಮುಕ್ತ ಬಹಿರ್ದೇಶ ಮೋಡಿ ಎಫ್ ಅಂತ ಏನು ಮಾಡ್ತಾರೆ, ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆ ನಮ್ಮ ಶೌಚಾಲಯಗಳಿದ್ದಾವೆ, ಎಲ್ಲಾ ಮನೆಗಳಲ್ಲಿ ಶೌಚ ಇದೀವಿ ಅಂತ ಮೋಡಿ ಎಫ್ ಮುಕ್ತ ಅಂತ ಮಾಡ್ಕೊಂಡು ಪ್ರಶಸ್ತಿ ತಗೊಂತ ಇದಾರೆ. ಆ ಒಂದು ಪ್ರಶಸ್ತಿ ತಗೊಂಡು ಏನ್ಕೊಂಡ್ರೆ ಅದಕ್ಕೆ ಈಗ ಮಾದರಿ ಇದೆಯ ಒಂದು ಮಾದರಿ ಅಂತ ಹೇಳ್ತಕ್ಕಂಥದ್ದು ಶಾಲಿನಿ, ಏನೋ ವಿಜಲ್ಸ್ ಕಣ್ಣು ನೀವು ನೋಡ್ತಾ ಇದ್ರ ವಿಜಲ್ಸ್ ಶೌಚಾಲಯಗಳು ಗೊಬ್ಬನಾಡ್ತಾ ಇದ್ದಾವೆ. ಅಲ್ಲಿ ಸಂದರ್ಭದಲ್ಲಿ ಮಕ್ಕಳು ವಯಸ್ಸು ಐದನೇ ತರಗತಿ ಮಕ್ಕಳು ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಸರ್ಕಾರ ಜನಕ್ಕೇನು ಗಮನ, ಮತ್ತೆ ಗ್ರಾಮ ಪಂಚಾಯತಿ ಆ ಊರಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಆ ಶಾಲೆಯ ಮುಂಭಾಗದಲ್ಲಿ ಕೊಳಚೆ ಗುಬ್ಬನಾಡ್ತಾ ಇದೆ, ಮತ್ತೆ ಪಕ್ಕದಲ್ಲಿ ಗುಬ್ಬನಾಡ್ತಾ ಇದೆ, ಹಿಂದೆ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿದ್ದೀವಿ, ಹಾವು ಸೆಣಗಳು ಬರ್ತಕ್ಕಂಥ ಸಂಭವಗಳು ಆ ಮಕ್ಕಳಲ್ಲಿ ಹೇಳ್ಕೊಂಡು ಮಕ್ಕಳು ಈ ತರ ಆಗಿದೆ ಅಂತ ಅವ್ರು ನಮ್ಮ ಹತ್ರನೇ ಅದರ ನಮ್ಮ ಡೈರೆಕ್ಟ್ ಆಗಿ ನಮ್ಗೆ ನಮ್ಗೆ ಮಾಧ್ಯಮದವ್ರ ಮುಖಾಂತರನೇ ಮಕ್ಳು ಕೇಳ್ಕೊಂಡಿದ್ದಾರೆ. ಇದು ಇನ್ನಾದ್ರೂ ಏನು ನಮ್ಮ ಈ ಸುದ್ದಿಗಾದ್ರೂ ಎಚ್ಚೆತ್ಕೊಂಡು ಅಧಿಕಾರಿಗಳೇನಾದ್ರೂ ಅವಕಾಶ ಮಾಡ್ಕೊಡ್ತಾರೆ. ಎಷ್ಟು ವರ್ಷದಿಂದ ಈ ತರದ ವ್ಯವಸ್ಥೆ ಅಲ್ಲಿ ನಿರ್ಮಾಣ ಆಗಿದೆ ವೆಂಕಟಾಚಲಪತಿ? ಎಷ್ಟು ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿ ಮಕ್ಕಳು ಪಾಠ ಕೇಳ್ಬೇಕಾಗಿದೆಯಂತೆ ಅಲ್ಲಿ? ಸುಮಾರು 30-40 ವರ್ಷದಿಂದ ಶಾಲೆ. ಈಗ ಏನು ಬೀಳುವಲ್ಲಿ ಇರ್ತಕ್ಕಂತ ಏನು ಈ ಕಟ್ಟಡ ಶಾಲೆ ಪಾಠ ಪ್ರವಚನ ಮಾಡ್ತಕ್ಕಂತ ಒಂದು ಕಟ್ಟಡ ಈಗ 2007-08 ನಿರ್ಮಾಣ ಮಾಡಿರ್ತಕ್ಕಂಥದ್ದು ಏನು ಅದು ಈಗ ಪ್ರೆಸೆಂಟ್ ಏನಂದ್ರೆ ಒಂದು 13-14 ವರ್ಷ ಆಗಿದೆ ಆ ಕಟ್ಟಡ ನಿರ್ಮಾಣ ಮಾಡಿ. ಉಳಿದಿರ್ತಕ್ಕಂಥ ಕಟ್ಟಡಕ್ಕೆ ಸುಮಾರು 30-40 ವರ್ಷ ಆಗಿದೆ ಶಾಲೆ. ಮತ್ತೆ ಅಕ್ಷರದಾಸೋಹ ಏನು ಉಗ್ರಾಣ ಕೊಠಡಿ ಅಂತ ಏನಿದೆ ಅದು 2007-08 ಅದು ಒಂದು ಎತ್ತರ 2 ವರ್ಷ ಅವ್ರತಕ್ಕಂಥ ಬಾಗಿಲು ಉಳಿದಿರ್ತಾ ಇದೆ. ಮತ್ತೆ ಅಲ್ಲಿ ಉಗ್ರಾಣದಲ್ಲಿ ರೇಷನ್ ಇಟ್ಕೊಂಡಕ್ಕೂ ಅವ್ರಿಗೆ ಇದಿಲ್ಲ. ಮತ್ತೆ ಅದೇ ಪಾಠ ಪ್ರವೇಶ ಮಾಡ್ತಕ್ಕಂಥ ಒಂದು ಕೊಠಡಿಯಲ್ಲಿ ಏನು ಅವರು ದಾಖಲಾತಿಗಳು ಏನು ಹಾಜರಾತಿ ಪುಸ್ತಕ ಆಗಲಿ ಅವರು ಶಾಲಾಗೆ ಸಂಬಂಧಪಟ್ಟ ದಾಖಲಾತಿಗಳು ಬೀರೋ ಮೇಲೆ ಇಟ್ಟಿರ್ತಕ್ಕಂಥ ಅದೆಲ್ಲ ಮಳೆ ನೆಂದು ಅಲ್ಲೇ ಕುಲ್ಲಿರ್ತಕ್ಕಂಥದ್ದು ತಾವೇ ನೋಡಬಹುದು ದೃಶ್ಯಗಳಲ್ಲಿ ಶಾಲೆ. ಎಸ್, ಥ್ಯಾಂಕ್ ಯು ಸೋ ಮಚ್ ವೆಂಕಟಾಚಲಪತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ನಮ್ಮ ಪ್ರತಿನಿಧಿ ಕೂಡ ಅಲ್ಲಿನ ಬಿಒನ ಸಂಪರ್ಕಿಸಿದ್ದಾರೆ. ಸುದ್ದಿ ತೆರೆದಂತಹ ಸಂದರ್ಭದಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಅಮೋಘ್ ಟಿವಿಗೆ. ಇಲ್ಲ, ನನ್ನ ಹತ್ರ ಒಂದು ಪಟ್ಟಿನೇ ಇದೆ, ಈ ತರ ದುರಸ್ತಿ ಬಂದಿರುವಂತಹ ಶಾಲೆಗಳ ಪಟ್ಟಿ ಇದೆ, ಆ ಲಿಸ್ಟ್ ಅನ್ನ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಅಂತ. ಸೊ ಹಾಗಾದ್ರೆ ಸರ್ಕಾರ ನಿಜವಾಗ್ಲೂ ಕೊಡ್ತಾ ಇರುವಂತಹ ಅನುದಾನಗಳು ಏನಕ್ಕೆ ಬಳಕೆ ಆಗ್ತಾ ಇದೆ? ಸರ್ಕಾರಿ ಶಾಲೆಗಳು ಆ ಶಾಲೆಗಳನ್ನ ಈ ತರದ ಅಧೋಗತಿಯಲ್ಲೇ ಮುಂದುವರಿಸ್ಕೊಂಡು ಮಕ್ಕಳನ್ನ ಸುಮ್ನೆ ಪ್ರೈವೇಟೈಸೇಷನ್ ಕಡೆ ಅವರೇ ವಾಲೋ ಹಂಗ ಏನಾದ್ರು ಮಾಡ್ತಾ ಇದೆಯಾ ಸರ್ಕಾರ? ಯಾಕೆ ಈ ತರದ ನಿರ್ಲಕ್ಷ್ಯತೆಯನ್ನ ತೋರಿಸ್ತಾ ಇದ್ದಾರೆ ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡದೇ ಇರೋಲ್ಲ. ಯಾಕಂತಂದ್ರೆ ಸರ್ಕಾರಿ ಶಾಲೆಗಳು ಒಂದ್ ಕಾಲದಲ್ಲಿ ಸಖತ್ ಮಿಂಚಿದ್ವು, ಅವಕ್ಕೆ ಸುಣ್ಣ ಬಣ್ಣ ಮತ್ತು ಗಾರ್ಡನಿಂಗು ಎಲ್ಲಾ ಮಾಡಿಸಿದ್ರು. ಆದ್ರೆ ಈಗೆಲ್ಲ ನೋಡಿದ್ರೆ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಬಹುತೇಕ ಕಡೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದ್ ಕಡೆ ಹೆಂಚಿಲ್ಲ ಅಂತಾರೆ, ಒಂದ್ ಕಡೆ ಬೋರ್ಡೇ ಇಲ್ಲ, ಒಂದ್ ಕಡೆ ಕುತ್ಕೊಳಕ್ ವ್ಯವಸ್ಥೆ ಇಲ್ಲ, ಒಂದ್ ಕಡೆ ಡೆಸ್ಕ್ಗಳಿಲ್ಲ, ಇನ್ನೊಂದ್ ಕಡೆ ಎಲ್ಲಾ ಇದ್ರೂ ಆ ಸೂರ್ಯ ಇರೋದಿಲ್ಲ, 4 ಗೋಡೆ ಇಟ್ಕೊಂಡು ಮಧ್ಯದಲ್ಲಿ ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಪಾಠ ಕೇಳ್ಬೇಕು ಮಕ್ಕಳು. ಸೊ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ರು ಕೂಡ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋತ್ತ ಯಾಕೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ? ಯಾಕೊಂದು ಸರ್ವೆ ಮಾಡೋಕ್ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರದ ಕೈಲಿ? ಎಲ್ಲೆಲ್ಲಿ ಶಾಲೆಗಳು ಈ ತರದ ದುಸ್ಥಿತಿಗೆ ತಲುಪಿದ್ಯೋ ಅವುಗಳನ್ನೆಲ್ಲ ರಿನೋವೇಟ್ ಮಾಡುವಂತ ಕೆಲಸ ಮಾಡಬೇಕಾಗಿತ್ತು. ಸೊ ಈ ಕುರಿತಂತೆ ಅಮೋಘ್ ಟಿವಿ ವರದಿಯನ್ನ ಬಿತ್ತರಿಸ್ತಾನೆ ಇದೆ. ಅಲ್ಲಿನ ಸ್ಥಳೀಯ ಶಿಕ್ಷಣಾಧಿಕಾರಿಗಳಿಗೆ ಮಾಹಿತಿಗಳನ್ನ ನೀಡ್ತೀವಿ, ಅವರನ್ನ ಎಚ್ಚರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಸಾಕಷ್ಟು ಇಂಪ್ಯಾಕ್ಟ್ ಗಳನ್ನು ಕೂಡ ಕೊಟ್ಟಿದೆ ನಿಮ್ಮ ಅಮೋಘ್ ಟಿವಿ ಸ್ಕೂಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿನ ಬಿಒಗಳು ನಂತರದಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿದ್ದಂತಹ ಸಮಸ್ಯೆಗಳನ್ನ ಬಗೆಹರಿಸಿರೋದುಂಟು. ಬಟ್ ಇದು ಇಲ್ಲೆಲ್ಲ ಒಂದ್ ಕಡೆ ಕಟ್ಟಡದ ಸಮಸ್ಯೆ ಆಗಿರೋದ್ರಿಂದ, ಶೌಚಾಲಯದ ಸಮಸ್ಯೆ ಆದ್ರೆ ಇಮಿಡಿಯೇಟ್ ಅದಕ್ಕೇನೋ ಒಂದು ಪರ್ಯಾಯ ವ್ಯವಸ್ಥೆ ಮಾಡುವುದು, ಕಟ್ಟಡನೇ ಕಂಪ್ಲೀಟ್ ಆಗಿ ಶಿಥಿಲಾವಸ್ಥೆಗೊಂಡಿರೋದ್ರಿಂದ ಮಕ್ಕಳಿಗೆ ಬೇರೆ ಎಲ್ಲಾದ್ರೂ ಪಾಠ ಮಾಡ್ತಾ ಇರ್ಬೇಕು ಅಲ್ಲಿ ತನಕ, ಆ ತರದ ಒಂದು ವ್ಯವಸ್ಥೆಯನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಅಲ್ಲಿನ ಅಧಿಕಾರಿಗಳು ಗಮನ ಹರಿಸಬೇಕಾಗತ್ತೆ.